ರಾಜ್ಯಕ್ಕೆ ಸೇರಿರುವ ಕಾಸರಗೋಡು ಜಿಲ್ಲೆಯಲ್ಲಿ ಬೇಕಲ್ ಗ್ರಾಮ ಇದೆ. ಕಾಸರಗೋಡು ಕನ್ನಡಿಗರ ಜಿಲ್ಲೆ. ಕನ್ನಡ ನಾಡಿನ ಹೆಮ್ಮೆಯ ರಾಜಮನೆತನಗಳಲ್ಲಿ ಒಂದಾದ ಕದಂಬ ವಂಶದ ಮಯೂರವರ್ಮನ ಆಳ್ವಿಕೆಗೆ ಈ ಪ್ರದೇಶ ಒಳಪಟ್ಟಿತ್ತು. ನಂತರವೂ ಇದು ವಿಜಯನಗರದ ಅರಸರು ಕೆಳದಿ ಅರಸರ ಆಳ್ವಿಕೆಯಲ್ಲಿತ್ತು. ಕೆಳದಿಯ ಬಲಾಢ್ಯ ದೊರೆ ಶಿವಪ್ಪ ನಾಯಕ ಬೇಕಲ್ ಗ್ರಾಮದಲ್ಲಿ ಸಮುದ್ರ ದತ್ತಿನಿಂದ ಬರುವ ಶತ್ರುಗಳನ್ನು ನಿಗ್ರಹಿಸುವ ಸಲುವಾಗಿ ಕೋಟೆ ಕಟ್ಟಿಸಿದ. ಇದು ಈ ಹೊತ್ತಿನ ವಿಶೇಷ ಬೇಕಲ್ ಕೋಟೆ. ನಾನು ನವ್ಯ. ಕಾಸರಗೋಡು ಜಿಲ್ಲೆಯ ಕುಂಬಳೆ ಪ್ರಾಂತ್ಯ ಕೂಡ ಕನ್ನಡಿಗರಿಂದಲೇ ಆಳಲ್ಪಡ್ತಾ ಇತ್ತು. ಕುಂಬಳೆ ಅರಸ ಜಯಸಿಂಹನ ಕಾಲಘಟ್ಟದ 10ನೇ ಶತಮಾನದ ತಳಂಗೆರೆ ಶಾಸನ ಕನ್ನಡ ಭಾಷೆಯಲ್ಲಿದೆ. ಇವೆಲ್ಲವೂ ಕಾಸರಗೋಡು ಕನ್ನಡಿಗರ ಪ್ರದೇಶ ಎಂಬುದನ್ನು ಸಾರಿ ಹೇಳ್ತವೆ. ಇಂತಹ ಪ್ರದೇಶದಲ್ಲಿರುವ ಬೇಕಲ್ ಕೋಟೆ ಕನ್ನಡಿಗರ ಯುದ್ಧ ಕೌಶಲ, ಅಪೂರ್ವ ರಣತಂತ್ರದ ಕೋಟೆ ರಚನೆ, ವಾಸ್ತುಶಿಲ್ಪದ ಬಗ್ಗೆ ಇದ್ದ ಪರಿಣಿತಿಯನ್ನ ಹೇಳುತ್ತೆ. ಇಂತಹ ಕೋಟೆಯ ವಿವರವನ್ನು ಸುದ್ದಿ ಟಿವಿಯ ವಿಶೇಷ ಪ್ರತಿನಿಧಿ ಕುಮಾರ್ ರಾಯ್ತ ಕಟ್ಟಿಕೊಟ್ಟಿದ್ದಾರೆ. ಮಂಗಳೂರಿನಿಂದ 65 ಕಿಲೋಮೀಟರ್ ದೂರದಲ್ಲಿ ಕೇರಳದ ಕ್ಯಾಲಿಕಟ್ಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ 66ರ ಬದಿಯಲ್ಲಿ ಬೇಕಲ್ ಗ್ರಾಮ ಇದೆ. ಇಲ್ಲಿಯೇ ಅರಬ್ಬಿ ಸಮುದ್ರಕ್ಕೆ ಎದುರಾಗಿ ಬಹು ವಿಶಾಲ ಕೋಟೆ ಕಟ್ಟಲಾಗಿದೆ. ಇದರ ವಿಸ್ತೀರ್ಣವೇ 40 ಎಕರೆ. ರಕ್ಷಣಾ ದೃಷ್ಟಿಯಿಂದ ಇದು ಬಹುಮುಖ್ಯ ಕೋಟೆ. ಸಮುದ್ರದ ಕಡೆಯಿಂದ ಬರುವ ಹಡಗುಗಳು, ದೋಣಿಗಳು ಬಹು ದೂರದಲ್ಲಿ ಇರುವಾಗಲೇ ಇಲ್ಲಿಂದ ಗಮನಿಸಬಹುದು. ಭಾಷಾವಾರು ಪ್ರಾಂತ್ಯ ರಚನೆ ಸಂದರ್ಭದಲ್ಲಿ ಕಾಸರಗೋಡು ಕರ್ನಾಟಕದ ಕೈತಪ್ಪಿದ ಜಿಲ್ಲೆ. ಇದನ್ನ ಮರಳಿ ಕನ್ನಡ ನಾಡಿಗೆ ಸೇರಿಸುವುದಕ್ಕಾಗಿ ಸ್ಥಳೀಯರು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಇದರ ನೇತೃತ್ವವನ್ನ ಸುಮಾರು 5 ದಶಕ ಕಾಲ ಕಯ್ಯಾರ ಕಿಣ್ಣರೈ ಅವರು ವಹಿಸಿದ್ರು. ಇದು ಪ್ರತಿಶತ 100ರಷ್ಟು ಕನ್ನಡಿಗರ ಪ್ರದೇಶ ಎಂಬುದಕ್ಕೆ ಅನೇಕ ಸಾಕ್ಷ್ಯಾಧಾರಗಳು ದೊರೆಯುತ್ತವೆ. ಕಾಸರಗೋಡಿನಿಂದ ಸುಮಾರು 16 ಕಿಲೋಮೀಟರ್ ಮುಂದೆ ಸಾಗಿದ್ರೆ ಹೆದ್ದಾರಿ ಬದಿಯಲ್ಲಿ ಬೇಕಲ್ ಪೋರ್ಟ್ ಎಂಬ ಫಲಕ ಕಾಣುತ್ತೆ. ಅದರಲ್ಲಿರುವ ಬಾಣದ ಗುರುತು ಕೋಟೆ ರಸ್ತೆಯನ್ನ ಸೂಚಿಸುತ್ತೆ. ಅದರ ದಾರಿಯಲ್ಲಿಯೇ ಮುಂದೆ ಸಾಗಿದ್ರೆ ಎತ್ತರವಾದ ಕಮಾನು ಸ್ವಾಗತಿಸುತ್ತೆ. ಮುಂದೆ ಅಡಿ ಇಡುತ್ತಿದ್ದಂತೆಯೇ ಎಲ್ಲೆಡೆಯೂ ತೆಂಗಿನ ಮರಗಳು ಕಾಣುತ್ತವೆ. ಅದು ತೆಂಗು ಸೀಮೆಯೂ ಹೌದು. ತುಸು ಮುಂದೆ ಸಾಗಿದ್ರೆ ಎಡಭಾಗದಲ್ಲಿ ಶಾಲೆ ಕಾಣುತ್ತೆ. ಇದು ಕನ್ನಡ ಭಾಷಾ ಮಾಧ್ಯಮದ ಶಾಲೆ. ಇದರ ಫಲಕದಲ್ಲಿ ಅಗಸರ ಹೊಳೆ ಎಂಬ ಹೆಸರು ಇದೆ. ಇದು ಇಲ್ಲಿನ ಪ್ರದೇಶದ ಹೆಸರು. ಇದಲ್ಲದೆ ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಮಲ್ಲಿಗೆ ಮಾಡು, ಪಳ್ಳಿಕೆರೆ, ಕಾಟ್ರಮೂಲೆ, ಹೊಸದುರ್ಗ, ಫಣಿಯಾಲ, ರಾಮಣೇಶ್ವರ, ಚಂದ್ರಗಿರಿ ಹೆಸರಿನ ಊರುಗಳಿವೆ. ದೇವಕುಲ ಎಂದಿದ್ದ ಹೆಸರು ಬೇಕಲ ಎಂದಾಗಿದೆ ಎಂದು ತಜ್ಞರು ಅಭಿಪ್ರಾಯಪಡ್ತಾರೆ. ಈ ಶಾಲೆಯ ನಾಮಫಲಕಗಳು ಮಲಯಾಳಂ ಆಗಿರುವುದನ್ನ ಕಾಣಬಹುದು. ಎಲ್ಲೆಡೆಯೂ ಮಲಯಾಳ ಭಾಷೆಯಲ್ಲಿರುವ ನಾಮಫಲಕಗಳೇ ವಿಜೃಂಭಿಸುತ್ತಿವೆ. ಇಲ್ಲಿ ಗಮನಿಸಬೇಕಾದೇನೆಂದ್ರೆ ಇಲ್ಲಿಯ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು ಕನ್ನಡಿಗರು. ಇಂಥಲ್ಲಿ ಕನ್ನಡಮಯ ಫಲಕಗಳೇ ಹೆಚ್ಚು ಇರಬೇಕಿತ್ತು. ಕೆಲವೇ ವರ್ಷಗಳ ಹಿಂದಿನವರೆಗೂ ಇಲ್ಲಿ ಕನ್ನಡ ಫಲಕಗಳೇ ಹೆಚ್ಚಿನ ಸಂಖ್ಯೆಯಲ್ಲಿತ್ತು ಎಂದು ಸ್ಥಳೀಯರು ಹೇಳ್ತಾರೆ. ಶಾಲೆ ಎದುರಿಗೆ ವಿಷ್ಣು ದುರ್ಗಾವತಿ ದೇಗುಲ ಇದೆ. ಬಹು ವಿಶಾಲ ಆವರಣದಲ್ಲಿರುವ ಈ ದೇಗುಲವನ್ನ ಸ್ಥಳೀಯ ಶೈಲಿಯಲ್ಲಿ ನಿರ್ಮಿಸಲಾಗಿದೆ.
ಇದರ ನಾಮಫಲಕವನ್ನ ಬಹು ದೊಡ್ಡದಾಗಿ ಕನ್ನಡದಲ್ಲಿ ಬರೆಯಲಾಗಿದೆ. ಸುತ್ತಲಿನ ಗ್ರಾಮಗಳ ಜನತೆಗೆ ಇದು ಆರಾಧ್ಯ ದೈವ. ವಿಶೇಷ ದಿನಗಳಂದು ಇಲ್ಲಿ ಭಾರಿ ಭಕ್ತ ಸಮೂಹವೇ ನೆರೆಯುತ್ತದೆ. ಹಾಗೆ ಮುಂದೆ ಸಾಗಿದ್ರೆ ರಸ್ತೆ ಬದಿಯಲ್ಲಿ ಪ್ರಧಾನವಾಗಿ ಟೊಪ್ಪಿಗಳನ್ನ ಮಾರಾಟ ಮಾಡುವ ಅಂಗಡಿಗಳ ಸಾಲುಗಳೇ ಕಾಣಿಸುತ್ತವೆ. ಕೋಟೆಯನ್ನ ಸಾವಧಾನವಾಗಿ ನೋಡುವ ಆಸಕ್ತಿ ಇದ್ದು ನಿಮ್ಮಲ್ಲಿ ಛತ್ರಿ ಅಥವಾ ಟೊಪ್ಪಿ ಇರದಿದ್ರೆ ಇಲ್ಲಿ ಖರೀದಿಸಬಹುದು. ಆದ್ರೆ ಚೌಕಾಸಿ ಮಾಡುವುದನ್ನ ಮರಿಬೇಡಿ. ಈ ಪ್ರದೇಶದಲ್ಲಿ ಬಿಸಿಲಿನ ಪ್ರಖರತೆ ಹೆಚ್ಚು, ಆದ್ದರಿಂದ ಮಕ್ಕಳು ವೃದ್ಧರ ತಲೆ ಮೇಲೆ ಛತ್ರಿ ಅಥವಾ ಟೊಪ್ಪಿ ಇರುವುದು ಒಳಿತು. ಅಲ್ಲಿಯೇ ವಾಹನಗಳ ನಿಲ್ದಾಣ ಕಾಣುತ್ತೆ. ವಾಹನದಲ್ಲಿ ಬಂದಿದ್ರೆ ಅಲ್ಲಿಯೇ ನಿಲ್ಲಿಸಿ, ಅಲ್ಲಿಂದ ಹೊರಬಂದು ಕೆಲವೇ ಹೆಜ್ಜೆ ಮುಂದೆ ಸಾಗಿದ್ರೆ ಕೋಟೆ ಪ್ರವೇಶ ದ್ವಾರದ ಮುಂದೆ ನಿಂತಿರ್ತೇವೆ. ಒಳಗಡೆ ಇಡುವ ಮುನ್ನ ನೀರಿನ ಬಾಟಲಿ ತಂದಿದ್ದೀರಾ ನೋಡ್ಕೊಳ್ಳಿ. ಹೆಚ್ಚು ಹೊತ್ತು ನಡೆಯುವುದರಿಂದ ಬೇಗ ಬಾಯಾರಿಕೆ ಆಗ್ತದೆ. ಜೊತೆಗೆಲ್ಲಿ ಮಕ್ಕಳಿದ್ರಂತೂ ಜೊತೆಗೆ ಕುಡಿಯುವ ನೀರು ತೆಗೆದುಕೊಂಡು ಹೋಗೋದನ್ನ ಮರಿಬೇಡಿ. ಕೆಳದಿ ಅರಸರ ಕಾಲಘಟ್ಟದಲ್ಲಿದ್ದ ಲಿಂಗಣ್ಣ ಕವಿಯ ಕೆಳದಿ ನೃಪ ವಿಜಯಂ ಕೃತಿಯಲ್ಲಿ ಕೆಲವೊಂದು ಭಾಗಗಳು ಇಕ್ಕೇರಿ ಅರಸರಿಗೂ ಬೇಖಲ ಕೋಟೆಗೂ ಇರುವ ಸಂಬಂಧವನ್ನ ಬಹು ಸ್ಪಷ್ಟವಾಗಿ ಹೇಳ್ತವೆ. 1554 ಪಟ್ಟವೇರಿದ ಕೆಳದಿಯ ಸದಾಶಿವ ನಾಯಕ ಆಳ್ವಿಕೆ ವ್ಯಾಪ್ತಿ ಕಾಸರಗೋಡಿನ ಆಚೆಗೂ ಇತ್ತು. ಶಿವಪ್ಪ ನಾಯಕರ ಕಾಲಘಟ್ಟದಲ್ಲಿ ಪೋರ್ಚುಗೀಸರ ಹಾವಳಿ ಹೆಚ್ಚುತ್ತಾ ಇರುವಾಗ ಸಾಮಂತ ಅರಸನಾಗಿದ್ದ ಕೊಲ್ಲತ್ತಿರಿ ಅರಸ ಇವರಿಗೆ ಆಶ್ರಯ ಕೊಡುತ್ತಾನೆಂಬ ಮಾಹಿತಿ ದೊರೆತಿರುತ್ತದೆ. ಆ ಕಾರಣದಿಂದ ಶಿವಪ್ಪ ನಾಯಕ ಇಲ್ಲಿಗೆ ದಂಡೆತ್ತಿ ಬರುತ್ತಾರೆ. ಈ ಕುರಿತ ಹೆಚ್ಚಿನ ವಿವರಗಳನ್ನ ತಿಳಿಸ್ತೀವಿ ಪುಟ್ಟದೊಂದು ಬ್ರೇಕ್ನ ನಂತರ. ಬೇಗಲಕೋಟೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ದಂಡೆತ್ತಿ ಬಂದ ಶಿವಪ್ಪ ನಾಯಕ ದೊರೆ ಕೊಲ್ಲತ್ತಿರಿ ಅರಸನನ್ನ ಯುದ್ಧದಲ್ಲಿ ಸೋಲಿಸ್ತಾರೆ. ಈ ಬಳಿಕ ಮುಖ್ಯವಾಗಿ ಪೋರ್ಚುಗೀಸರ ಸಂಭವನೀಯ ದಾಳಿ ತಡೆಯಲು ಚಂದ್ರಗಿರಿ ಕೋಟೆಯನ್ನ ಪುನರ್ ನಿರ್ಮಿಸ್ತಾರೆ. ಆ ನಂತರ ಬೇಖಲದಲ್ಲಿ ಬಹು ವಿಸ್ತೀರ್ಣ ಕೋಟೆಯನ್ನ ಕಟ್ಟಿಸಿದ್ರು. ಾಗ ಅದರ ಭವ್ಯತೆಯ ಅರಿವಾಗುತ್ತದೆ. 40 ಎಕರೆಗೂ ಹೆಚ್ಚು ವಿಸ್ತಾರವಾಗಿ ಇದು ಚಾಚಿಕೊಂಡಿದೆ. ಸುತ್ತಲೂ ಅಗಲವಾದ ಕಂದಕವಿದೆ. ಇದರಲ್ಲಿ ನೀರು ತುಂಬಿ ಮೊಸಳೆಗಳನ್ನ ಬಿಡಲಾಗ್ತಾಯಿತು ಎಂದು ಹೇಳಲಾಗುತ್ತೆ. ಆದ್ರೆ ಈಗ ಕಂದಕದ ತುಂಬೆಲ್ಲ ಕಳೆ ಬೆಳೆದುಕೊಂಡಿದೆ. ಕೋಟೆ ಪ್ರವೇಶ ದ್ವಾರದವರೆಗೆ ಸೇತುವೆ ಇದೆ. ಅದನ್ನ ದಾಟಿ ಎತ್ತರವಾದ ದ್ವಾರದ ಮೂಲಕ ಒಳಗೆ ಪ್ರವೇಶಿಸಬೇಕು. ಕೋಟೆಯನ್ನ ಲ್ಯಾಟ್ರಿಯೇಟ್ ಕಲ್ಲಿನಿಂದ ಕಟ್ಟಲಾಗಿದೆ. ಈ ಕಲ್ಲುಗಳ ವಿಶೇಷತೆ ಅಪಾರ. ಇದನ್ನ ಸಾಮಾನ್ಯ ಇಟ್ಟಿಗೆಗಳಂತೆ ಬೇಯಿಸಲಾಗುವುದಿಲ್ಲ. ಬಹುದಪ್ಪ ಭಾರವಾಗಿರುವ ಇವುಗಳಿಂದ ನಿರ್ಮಿಸಿದ ಕಟ್ಟಡಗಳು ಬಹು ದೀರ್ಘಕಾಲ ಬಾಳುತ್ತೆ. ಇದರ ಮೇಲೆ ಸತತ ಮಳೆಯಿಂದಾಗಿ ಹಸಿರು ಪಾಚಿ ಬೆಳೆದಾಗ ನೋಡಲು ಮತ್ತು ಸುಂದರವಾಗಿ ಕಾಣುತ್ತೆ. ಕಾಸರಗೋಡಿನ ಸಮೀಪದಲ್ಲಿರುವ ಬೇಕಲ್ ಕೋಟ್ ಮುಂದೆ ನಿಂತಿದ್ದೀನಿ. ಈ ಬೇಕಲ್ ಕೋಟೆಯನ್ನ ಕೆಳದಿಯ ಶಿವಪ್ಪ ನಾಯಕ ಅವರು ಸುಮಾರು 1650 ಕಟ್ಟಿದ್ರು. ನಂತರ ಬಂದಂತಹ ರಾಜರುಗಳು ಇದನ್ನ ದುರಸ್ತಿ ಮಾಡ್ತಾನೆ ಬಂದಿದ್ದಾರೆ. ಈ ಕಾರಣದಿಂದಾಗಿ ಇವತ್ತಿಗೂ ಇದು ಕೂಡ ಸುಭದ್ರವಾಗಿದೆ. ಈ ರಾಜರ ನಂತರ ಬಂದಂತ ಬ್ರಿಟಿಷರು ಕೂಡ ಈ ಕೋಟೆಯನ್ನ ಸುವ್ಯವಸ್ಥಿತವಾಗಿ ಇಟ್ಕೊಳ್ಳೋದಿಕ್ಕೆ ಆಸಕ್ತಿಯನ್ನ ತೋರಿದ್ರು. ಇದಕ್ಕೆ ಮುಖ್ಯ ಕಾರಣ ಇದು ಬಹಳ ರಕ್ಷಣಾತ್ಮಕವಾದಂತ ಜಾಗದಲ್ಲಿರುವಂತದ್ದು. ಅರಬ್ಬಿ ಸಮುದ್ರದ ಎದುರುಗಡೆ ಮುಖ ಮಾಡಿ ಇದು ನಿಂತಿದೆ. ಒಳಗಡೆ ಇಡುತ್ತಿದ್ದಂತೆ ಬಹು ಎತ್ತರದ ಕೋಟೆ ಗೋಡೆಗಳು ಗಮನ ಸೆಳೆಯುತ್ತೆ. ಹಾಗೆ ಮುಂದೆ ಹೆಜ್ಜೆ ಇಟ್ರೆ ಮುಖ್ಯ ಪ್ರಾಣದೇವರ ಅಂದ್ರೆ ಆಂಜನೇಯನ ಗುಡಿ ಎದುರಾಗುತ್ತೆ. ಮುಖ್ಯ ಪ್ರಾಣದೇವರ ದೇವಸ್ಥಾನ ಎಂಬುದನ್ನ ದೇಗುಲದ ಗೋಡೆ ಮೇಲೂ ಉಪ್ಪು ಮಾದರಿ ಅಕ್ಷರದಲ್ಲಿ ಕನ್ನಡದಲ್ಲಿ ರೂಪಿಸಲಾಗಿದೆ. ಇದು ಕೋಟೆ ನಿರ್ಮಾಣಗೊಂಡ ಹಂತದಲ್ಲಿಯೇ ನಿರ್ಮಿಸಿದ ದೇಗುಲ.
ಕನ್ನಡ ನಾಡನ್ನ ಆಳಿದ ಮುಖ್ಯ ರಾಜಮನೆತನಗಳ ಆರಾಧ್ಯ ದೈವ ಆಂಜನೇಯ. ಕದಂಬ ರಾಜರ ಧ್ವಜ ಲಾಂಛನ ಆಂಜನೇಯ ಚಿತ್ರವೇ ಆಗಿತ್ತು. ಕೆಳದಿ ಅರಸರು ತಮ್ಮ ಆಳ್ವಿಕೆಗೆ ಒಳಪಟ್ಟಿದ್ದ ಕೋಟೆಗಳ ಆವರಣದಲ್ಲಿ ವೀರಾಂಜನೇಯನನ್ನ ಪ್ರತಿಷ್ಠಾಪಿಸಿದ್ರು. ಇಲ್ಲಿ ನಿತ್ಯ ಪೂಜೆ ನಡೆಯುವ ವ್ಯವಸ್ಥೆ ಮಾಡಿದ್ರು. ಇದನ್ನ ಇಂದಿಗೂ ಮುಂದುವರಿಸಿಕೊಂಡು ಬರಲಾಗಿದೆ. ನಿತ್ಯ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಭಜನೆ ನಡೆಯುತ್ತದೆ. ಇದೆಲ್ಲವೂ ಕನ್ನಡದಲ್ಲಿ ಏನ್ ನಡೆಯುತ್ತೆ? ಬೇಕಲ ಕೋಟೆಯ ಮುಖ್ಯ ಪ್ರಾಣದೇವರ ವಿಗ್ರಹದ ಶೈಲಿ ಶ್ರೀಕೃಷ್ಣ ದೇವರಾಯರ ಗುರುಗಳಾದ ವ್ಯಾಸರಾಯ ಕಾಲದ ಶಿಲ್ಪ ಶೈಲಿಯ ಹೋಲಿಕೆ ಹೊಂದಿದೆ ಎಂದು ಹೇಳಲಾಗುತ್ತೆ. ಆಂಜನೇಯ ಗುಡಿಯಲ್ಲಿ ಗಣಪತಿ ಉಪಸ್ಥಿತಿ ಇದೆ. ನಾಗ, ವಿಷ್ಣುಪಾದ, ರಕ್ತೇಶ್ವರಿ ದೇವರ ವಿಗ್ರಹಗಳು ಇವೆ. ಈ ಗುಡಿಯನ್ನ ಇಂದಿಗೂ ಉತ್ತಮವಾಗಿ ನಿರ್ವಹಣೆ ಮಾಡಲಾಗ್ತಾ ಇದೆ. ಆಂಜನೇಯ ದೇಗುಲದಿಂದ ಮುಂದೆ ಎತ್ತರವಾದ ಕೋಟೆ ಗೋಡೆಗಳನ್ನ ಹಾಯ್ದು ಬಲ ತಿರುವು ತೆಗೆದುಕೊಂಡ್ರೆ ಟಿಕೆಟ್ ಕೌಂಟರ್ ಕಾಣುತ್ತೆ. ಇಲ್ಲಿ ಹಣ ಪಾವತಿಸಿ ಪ್ರವೇಶಕ್ಕಾಗಿ ಟಿಕೆಟ್ ಪಡೆಯಬೇಕು. ಈ ಕೋಟೆ ಕೇಂದ್ರ ಸರ್ಕಾರದ ಪ್ರಾಚ್ಯವಸ್ತು ಸಂಶೋಧನಾ ಇಲಾಖೆಯ ಉಸ್ತುವಾರಿಯಲ್ಲಿದೆ. ಟಿಕೆಟ್ ಮೂಲಕ ಇಲ್ಲಿ ಸಂಗ್ರಹವಾಗುವ ಹಣವನ್ನ ಕೋಟೆಯ ನಿರ್ವಹಣೆಗಾಗಿ ಬಳಸಲಾಗುತ್ತದೆ. ಿಡುತ್ತಿದ್ದಂತೆ ಬಹು ವಿಶಾಲ ಕೋಟೆ ಒಳಾವರಣ ಕಾಣುತ್ತದೆ. ಎಲ್ಲೆಡೆಯೂ ಪ್ರವಾಸಿಗರು, ದೇಶ ವಿದೇಶಿಗಳ ಪ್ರವಾಸಿಗರು ನಿತ್ಯ ಇಲ್ಲಿಗೆ ಬರ್ತಾರೆ. ವಾರಾಂತ್ಯ ದಿನಗಳಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಮಂಗಳೂರಿಗೆ ಬರುವ ಪ್ರವಾಸಿಗರ ಪಟ್ಟಿಯಲ್ಲಿ ಬೇಕಲ್ ಕೋಟೆ ಪ್ರಮುಖವಾಗಿರುತ್ತೆ. ಇಲ್ಲಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ ಕೂಡ ಇದೆ. ಇದು ಕೂಡ ಸಂದರ್ಶಕರ ಸಂಖ್ಯೆ ಹೆಚ್ಚಳವಾಗಲು ಸಹಾಯಕವಾಗಿದೆ. ಒಳಾವರಣದಲ್ಲಿ ನಾಲ್ಕು ದಿಕ್ಕಿಗೂ ಬುರುಜುಗಳಿವೆ. ಬಹುಮುಖ್ಯವಾದ ಎತ್ತರದ ಬುರುಜು ದೂರದಿಂದಲೇ ಥಟ್ಟನೆ ಗಮನ ಸೆಳೆಯುತ್ತೆ. ಇಲ್ಲಿಗೆ ಹತ್ತಿ ಹೋಗಲು ಮೆಟ್ಟಿಲುಗಳಿಲ್ಲ, ಬದಲಾಗಿ ಇಳಿಜಾರು ಮಾದರಿ ನಿರ್ಮಿಸಲಾಗಿದೆ. ಬುರುಜಿನ ಮೇಲ್ಮೈ ಭಾಗ ವಿಶಾಲ. ಈ ರೀತಿ ಮಾದರಿಯಲ್ಲಿ ಇದನ್ನ ನಿರ್ಮಿಸಲು ಕಾರಣ ಫಿರಂಗಿ ಗಾಡಿಗಳನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗೋದೇ ಆಗಿದೆ. ಗೋಡೆಗಳು ಬಹು ಎತ್ತರಕ್ಕೆ ಇವೆ, ಸುಲಭವಾಗಿ ಲಗ್ಗೆ ಇಡಲು ಸಾಧ್ಯವಾಗುವುದಿಲ್ಲ. ಹೊರಭಾಗದಿಂದ ನೋಡಿದಾಗ ಇವುಗಳು ಬಹು ಎತ್ತರಕ್ಕೆ ಇರುವುದು ತಿಳಿಯುತ್ತದೆ. 40 ಎಕರೆ ಜಾಗದ ಆವರಣ ಗೋಡೆ ಪಕ್ಕದಲ್ಲಿಯೇ ಹೆದ್ದಾರಿಯಷ್ಟೇ ವಿಶಾಲ ಎನಿಸುವ ಪಥ ಇದೆ. ಇದನ್ನ ಹೀಗೆ ನಿರ್ಮಿಸಲು ಕಾರಣಗಳು ಕೂಡ ಇದೆ. ಬಹುಮುಖ್ಯವಾಗಿ ಬಹುಭಾರದ ಫಿರಂಗಿ ಗಾಡಿಗಳನ್ನ ಬೇಕಾದಲ್ಲಿಗೆ ತೆಗೆದುಕೊಂಡು ಹೋಗಲು ಹೀಗೆ ಮಾಡಲಾಗಿದೆ. ಈ ಫಿರಂಗಿ ಗಾಡಿಗಳನ್ನ ಆನೆಗಳು ಬಲಿಷ್ಠವಾದ ಎತ್ತುಗಳ ಮೂಲಕ ಎಳೆಸಲಾಗ್ತಾ ಇತ್ತು. ಕೆಳದಿ ಅರಸರ ನಂತರ ಬಂದ ಇತರ ಸಂಸ್ಥಾನಗಳ ಅರಸರು ಕೂಡ ಬೇಕಲ್ ಕೋಟೆ ನಿರ್ವಹಣೆಗೆ ಗಮನ ಕೊಟ್ಟಿದ್ರು. ಇದಕ್ಕೆ ಮುಖ್ಯ ಕಾರಣ ಇದು ಬಹಳ ಆಯಕಟ್ಟಿನ ಜಾಗದಲ್ಲಿರುವುದು. ಅರಬ್ಬಿ ಸಮುದ್ರದಲ್ಲಿ ಬರುವ ಹಡಗುಗಳು ದೋಣಿಗಳನ್ನು ಬಹುದೂರದಿಂದಲೇ ಗಮನಿಸಬಹುದು. ಅವುಗಳು ಶತ್ರು ಪಡೆಗೆ ಸೇರಿದಲ್ಲಿ ತಕ್ಷಣ ಅವುಗಳನ್ನು ಹಿಮ್ಮೆಟ್ಟಿಸಲು ಕ್ರಮ ತೆಗೆದುಕೊಳ್ಳಲಾಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ವಿವರ ನೀಡ್ತೀವಿ ಮತ್ತೊಂದು ಬ್ರೇಕ್ ಆದ್ಮೇಲೆ.
ಈಸ್ಟ್ ಇಂಡಿಯಾ ಕಂಪನಿ ಪ್ರಬಲವಾದ ನಂತರ ಅದರ ಸೈನ್ಯ ಪ್ರಮುಖವಾದ ಕೋಟೆಗಳನ್ನು ವಶಪಡಿಸಿಕೊಳ್ಳಲು ಆರಂಭಿಸಿತ್ತು. ಅದರಿಂದ ಬೇಕಲ್ ಮತ್ತಿತರ ಕೋಟೆಗಳನ್ನು ರಕ್ಷಿಸಿಕೊಳ್ಳಲು ಅಂದಿನ ಅರಸರು ಹೆಚ್ಚಿನ ಗಮನ ನೀಡಿದರು. ಸಾಮಾನ್ಯವಾಗಿ ಕೋಟೆಗಳಲ್ಲಿ ಆಡಳಿತ ಕಚೇರಿಗಳಿರುತ್ತವೆ, ಅರಮನೆ ಇರುತ್ತೆ, ರಾಜರ ಕೇಂದ್ರ ಸ್ಥಾನ ಇದೆ ಆಗಿರುತ್ತದೆ. ಆದರೆ ಬೇಕಲ್ ಕೋಟೆಯನ್ನ ರಕ್ಷಣಾತ್ಮಕ ಉದ್ದೇಶಕ್ಕೆ ಮಾತ್ರ ನಿರ್ಮಿಸಲಾಗಿದೆ. ಈ ನಿಟ್ಟಿನಲ್ಲಿ ಇದರ ವಾಸ್ತುಶಿಲ್ಪ ಅಪೂರ್ವವಾಗಿದೆ. ಇದು ದೇಶ ವಿದೇಶದ ತಜ್ಞರ ಮೆಚ್ಚುಗೆಗೂ ಪಾತ್ರವಾಗಿದೆ. ಬಹಳ ವಿಶಿಷ್ಟವಾಗಿ ನಿರ್ಮಿಸಲಾದ ಬೇಕಲ್ ಕೋಟೆ ಈ ಕಾರಣಕ್ಕಾಗಿಯೇ ದುರ್ಗಮವಾಗಿಯೇ ಉಳಿಯಿತು. ಸಾಮಾನ್ಯವಾಗಿ ಕೋಟೆಯನ್ನ ರಾಜರು ಮಹಾರಾಜರ ಒಂದು ರಕ್ಷಣೆ ಮತ್ತು ಅವರ ಕುಟುಂಬದ ರಕ್ಷಣೆಯ ಸಲುವಾಗಿ ಕಟ್ಟಲಾಗುತ್ತೆ. ಆದರೆ ಬೇಕಲ್ ಕೋಟೆಯನ್ನು ಯುದ್ಧದ ಸಲುವಾಗಿಯೇ ಕಟ್ಟಲಾಗಿದೆ. ಇಲ್ಲಿ ಅಪಾರ ಪ್ರಮಾಣದ ಸಶಸ್ತ್ರಗಳನ್ನು ಮದ್ದುಗುಂಡುಗಳನ್ನು ಸೇಕರಿಸಿ ಇಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳೆಲ್ಲವೂ ಕೂಡ ಇದೆ. ತುಂಬ ವಿಸ್ತಾರವಾದಂಥ ಕೋಟೆಯಲ್ಲಿ ಅರಬ್ಬಿ ಸಮುದ್ರದಿಂದ ಬರತಕ್ಕಂಥ ಶತ್ರುಗಳ ಮೇಲೆ ನಿಗಾ ಇಡುವಂಥ ಬಹಳ ಸೂಕ್ಷ್ಮವಾದಂಥ ವ್ಯವಸ್ಥೆಗಳಿದ್ದಾವೆ. ಇಲ್ಲಿ ಅದ್ದಿನ ಕಣ್ಣು ಇಡಲಾಗ್ತಾ ಇತ್ತು ಅನ್ನೋದಕ್ಕೆ ಅನೇಕ ಸಂಕೇತಗಳು ಸಾಕ್ಷಿಗಳು ಕೂಡ ಇಲ್ಲಿ ಸಿಗ್ತವೆ. ಮದ್ದು ಗುಂಡುಗಳ ಸಂಗ್ರಹಣೆಗಾಗಿಯೇ ಬೇರೆ ಬೇರೆ ಮಾದರಿಯ ರಚನೆಗಳನ್ನ ಮಾಡಲಾಗಿದೆ. ಗಾಳಿ ಮಳೆ ಬಿಸಿಲಿನಿಂದ ಅವುಗಳು ಹಾಳಾಗದಂತೆ ಎಚ್ಚರ ವಹಿಸಲಾಗುತ್ತಿತ್ತು ಎಂಬುದು ತಿಳಿಯುತ್ತೆ. ಇಲ್ಲಿಗೆ ವಿಶೇಷ ಅನುಮತಿ ಪಡೆದ ಸೈನಿಕರಿಗೆ ಮಾತ್ರ ಪ್ರವೇಶ ನೀಡಲಾಗ್ತಿತ್ತು. ಶಿವಪ್ಪ ನಾಯಕ ಸೈನ್ಯ ವಿಶೇಷ ಶಸ್ತ್ರಾಸ್ತ್ರಗಳಿಂದ ಸಜ್ಜಾಗಿತ್ತು. ಅಂದಿಗೆ ಆಧುನಿಕ ಎನಿಸಿದ್ದ ಆಯುಧಗಳು ಅವರ ಬಳಿಯಲ್ಲಿದ್ದುವು ಎಂದು ಹೇಳಲಾಗುತ್ತೆ. ಕೋಟೆ ಗೋಡೆಗೆ ಮಗ್ಗುಲಿನಲ್ಲಿಯೇ ಇರುವ ಪಥವನ್ನೇರಿ ಮುಂದೆ ಸಾಗಿದಂತೆ ತುಪಾಕಿಗಳನ್ನ ಸಮುದ್ರದೆಡೆ ಇಡಲು ಅಗತ್ಯವಾದ ಸಣ್ಣ ಸಣ್ಣ ರಂಧ್ರಗಳು ಕಾಣುತ್ತವೆ. ಒಳಗಿರುವ ಸೈನಿಕರ ಜೀವಗಳಿಗೆ ಅಪಾಯವಾಗದಂತೆ ಎಚ್ಚರದಿಂದ ಇಂಥ ರಚನೆಗಳನ್ನ ಮಾಡಲಾಗಿದೆ. ಸೈನಿಕರು ಸಮುದ್ರದಿಂದ ಬರುವ ಶತ್ರು ಪಡೆಗಳಿಗೆ ಕಾಣಿಸದೆ ಆಯುಧಗಳನ್ನ ಪ್ರಯೋಗಿಸಲು ಬೇಕಾದ ವ್ಯವಸ್ಥೆ ಇಲ್ಲಿದೆ. ಕೋಟೆ ಆವರಣದೊಳಗೆ ಗುಪ್ತ ಮಾರ್ಗಗಳು ಇವೆ. ಇವುಗಳ ಹಾದಿಗಳು ಸಮುದ್ರದ ಕಡೆಗೆ ಮತ್ತು ಮುಖ್ಯ ದ್ವಾರದಿಂದ ಹೊರಗೆ ಬಹುದೂರದವರೆಗೆ ಹೋಗಿದೆ ಎನ್ನಲಾಗಿದೆ. ಶತ್ರು ಸೈನಿಕರು ಕೋಟೆ ಸುತ್ತುವರಿದ ಸಂದರ್ಭದಲ್ಲಿ ಒಳಗಿರುವವರಿಗೆ ಆಹಾರ ಅಗತ್ಯ ಸೌಕರ್ಯ ಕಲ್ಪಿಸಲು ಹೀಗೆ ಮಾಡಲಾಗಿದೆ. ಪ್ರಸ್ತುತ ಸುರಂಗ ಮಾರ್ಗ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಪ್ರವಾಸಿಗರು ಅವುಗಳ ಒಳಗೆ ಪ್ರವೇಶಿಸಲು ಸಾಧ್ಯವಾಗದಂತೆ ಗೇಟುಗಳನ್ನು ನಿರ್ಮಿಸಿ ಬೀಗ ಹಾಕಲಾಗಿದೆ. ಯುದ್ಧದ ದೃಷ್ಟಿಯಿಂದ ಕಟ್ಟುವ ಕೋಟೆಗಳು ಎಲ್ಲಾ ದೃಷ್ಟಿಯಿಂದಲೂ ಸ್ವಾವಲಂಬಿಗಳಾಗಿರಬೇಕು. ಅದರಲ್ಲಿಯೂ ನೀರಿನ ಸ್ವಾವಲಂಬನೆ ಬಹುಮುಖ್ಯ. ಈ ಹಿನ್ನೆಲೆಯಲ್ಲಿ ಕೋಟೆ ಆವರಣದೊಳಗೆ ಸಾಕಷ್ಟು ತೆರೆದ ಬಾವಿಗಳನ್ನ ನಿರ್ಮಿಸಲಾಗಿದೆ. ಇವುಗಳು ಇಂದಿಗೂ ಉತ್ತಮವಾಗಿ ನಿರ್ವಹಣೆ ಮಾಡಲಾಗ್ತಾ ಇದೆ. ಇದರ ನೀರು ಕೂಡ ಸಿಹಿ. ಕೋಟೆ ಒಳಗೆ ಸಾಕಷ್ಟು ಪ್ರಮಾಣದ ಆಹಾರ ಧಾನ್ಯ ಸಂಗ್ರಹಣೆ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆಯೂ ಇದ್ದ ಕಾರಣ ಸುದೀರ್ಘ ಕಾಲದವರೆಗೆ ಸೈನಿಕರು ಎದುರು ಪಡೆಗಳೊಂದಿಗೆ ಕಾದಾಡುವುದು ಸಾಧ್ಯವಾಗ್ತಾ ಇತ್ತು. ಒಳಾವರಣದಲ್ಲಿ ಯುದ್ಧದ ದೃಷ್ಟಿಯಿಂದ ಸಾಕಣೆ ಮಾಡುತ್ತಿದ್ದ ಆನೆ ಕುದುರೆ ಎತ್ತುಗಳಿಗೂ ಇಲ್ಲಿನ ಬಾವಿಗಳು ಕುಡಿಯುವ ನೀರು ಪೂರೈಸುತ್ತಿದ್ವು. ಕೋಟೆ ಒಳಾವರಣದಿಂದ ಹೊರಗೆ ಸಮುದ್ರಕ್ಕೆ ಚಾಚಿಕೊಂಡ ಬುರ್ಜಿನತ್ತ ಸಾಗಲು ಸಣ್ಣ ದ್ವಾರವೂ ಇದೆ. ಇಲ್ಲಿ ತಲೆ ತಗ್ಗಿಸಿಕೊಂಡು ನಡಿಬೇಕು. ಇಲ್ಲಿಂದ ಬುರ್ಜಿನವರೆಗೂ ನಡೆದುಕೊಂಡು ಹೋಗಲು ಮತ್ತು ಕೋಟೆ ಗೋಡೆಗಳ ಸ್ಥಿತಿಗತಿಯನ್ನ ಹೊರಗಿನಿಂದ ವೀಕ್ಷಿಸಲು ಕೂಡ ಸುವ್ಯವಸ್ಥಿತವಾದ ಕಾಲುದಾರಿ ಇದೆ.
ಜಲಾವರಣದ ಬುರುಜಿನಲ್ಲಿ ನಿಂತರೆ ಅಲೆಗಳ ತೀವ್ರತೆ ತಿಳಿಯುತ್ತದೆ. ಅವುಗಳ ಬಹುರಭಸದಿಂದ ಬಂದು ಬುರುಜಿಗೆ ಅಪ್ಪಳಿಸುತ್ತಿರುತ್ತವೆ. ಸತತವಾಗಿ ಬಂದು ಅಪ್ಪಳಿಸುತ್ತಿರುವ ಅಲೆಗಳಿಗೆ ಮೈಯೊಡ್ಡಿ ಅಚಲವಾಗಿ ನಿಂತ ಕೋಟೆ ರಚನೆ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಮಳೆಗಾಲದಲ್ಲಿ ಅಲೆಗಳ ಆರ್ಭಟ ಬಹು ಹೆಚ್ಚು. ಈ ಸಂದರ್ಭದಲ್ಲಿ ಪ್ರವಾಸಿಗರು ಸಮುದ್ರ ಕಿಳಿಯದೆ ಎಚ್ಚರ ವಹಿಸುವುದು ಒಳಿತು. ವಿಮಾನಗಳು ಉರುಳಿದರು, ಬೇಕಲ್ ಕೋಟೆ ಸುಭದ್ರವಾಗಿ ಅಚಲವಾಗಿ ನಿಂತಿದೆ. ಅರಬ್ಬಿ ಸಮುದ್ರದ ಅಲೆಗಳು ಅಪ್ಪಳಿಸುತ್ತಲೇ ಇದ್ದರೂ ಅಚಲವಾಗಿ ನಿಂತಿರುವ ಈ ಕೋಟೆ ಅಂದಿನವರ ಕೋಟೆ ರಚನಾ ತಂತ್ರಕ್ಕೆ ಸಾಕ್ಷಿಯಾಗಿದೆ. ಕೋಟೆ ಒಳಾವರಣದಲ್ಲಿ ನಿರ್ವಹಣೆಗಾರರ ವಸತಿಗೆಂದು ಕೇಂದ್ರ ಸರ್ಕಾರ ಮನೆಗಳನ್ನು ನಿರ್ಮಿಸಿದೆ. ಇಲ್ಲಿ ದಿನದ 24 ತಾಸು ಕಾವಲುಗಾರರಿರುತ್ತಾರೆ. ಸಂಜೆ 6ಕ್ಕೆ ಕೋಟೆ ಮುಖ್ಯದ್ವಾರ ಮುಚ್ಚಲಾಗುತ್ತೆ. ಇದಕ್ಕೆ ಮೊದಲು ಒಳಗಿರುವ ಪ್ರವಾಸಿಗರನ್ನ ಹೊರಗೆ ಕಳಿಸಲಾಗುತ್ತೆ. ಸಂದರ್ಶಕರಿಗೆ ಯಾವುದೇ ರೀತಿಯಲ್ಲಿಯೂ ಅಪಾಯವಾಗದಂತೆ ಸಾಧ್ಯವಾದಷ್ಟು ಮುಂಜಾಗ್ರತೆ ವಹಿಸಲಾಗಿದೆ. ಇಲ್ಲಿ ಗಮನ ಸೆಳೆಯುವ ಮತ್ತೊಂದು ಅಂಶ ಅಂದ್ರೆ ಇಲ್ಲಿನ ಸುಂದರ ಉದ್ಯಾನವನ. ಒಳಾವರಣದಲ್ಲಿ ಅಲ್ಲಲ್ಲಿ ಮರಗಳಿವೆ. ಪ್ರಸ್ತುತ ಸಾಕಷ್ಟು ಗಿಡಗಳನ್ನ ಬೆಳೆಸಲಾಗ್ತಾ ಇದೆ. ಹಸಿರು ಹುಲ್ಲಿನ ಹಾಸಿನ ಮೇಲೆ ಪ್ರವಾಸಿಗರು ಕುಳಿತು ವಿಶ್ರಾಂತಿ ಪಡೆಯಬಹುದು. ಹೂವಿನ ಗಿಡಗಳು ಆಕರ್ಷಿಸುತ್ತವೆ. ದೇಶ ವಿದೇಶದ ಪ್ರವಾಸಿಗರನ್ನ ಬೇಕಲ್ ಕೋಟೆ ಹೇಗೆ ಆಕರ್ಷಿಸುತ್ತದೆಯೋ ಅದೇ ರೀತಿ ಭಾರತದ ಎಲ್ಲಾ ಭಾಷೆಯ ಚಿತ್ರರಂಗದ ನಿರ್ದೇಶಕರನ್ನ ಸೆಳೆಯುತ್ತೆ. ಖ್ಯಾತ ಸಿನಿ ನಿರ್ದೇಶಕ ಮಣಿರತ್ನಂ ನಿರ್ದೇಶಿಸಿದ 90ರ ದಶಕದ ಬಾಂಬೆ ಸಿನಿಮಾದಲ್ಲಿ ಹಾಡೊಂದರಲ್ಲಿ ಬೇಕಲ್ ಕೋಟೆಯನ್ನ ಅರ್ಥಪೂರ್ಣವಾಗಿ ಬಳಸಿಕೊಳ್ಳಲಾಗಿದೆ. ಈ ನಂತರ ಇಲ್ಲಿಗೆ ಬರುವ ಸಿನಿ ತಂಡಗಳ ಸಂಖ್ಯೆ ಹೆಚ್ಚಾಗಿದೆ. ಮಳೆಗಾಲದ ದಿನಗಳಲ್ಲಿಯಂತೂ ಇಲ್ಲಿನ ಕೋಟೆ ಗೋಡೆಗಳು ಹಸಿರು ಹೊದ್ದು ಮತ್ತಷ್ಟು ಮನಮೋಹಕವಾಗಿ ಕಾಣುತ್ತವೆ. ಕಳೆದ 5 ಶತಮಾನಗಳಿಂದ ಬೇಕಲ್ ಕೋಟೆ ಅರಬ್ಬಿ ಸಮುದ್ರದ ಬಲವಾದ ಅಲೆಗಳಿಗೆ ಕುಗ್ಗದೆ ಬೀಳದೆ ಅಚಲವಾಗಿ ನಿಂತಿದೆ. ಈ ಕೋಟೆ ಅಂದಿನವರ ಕೋಟೆ ರಚನಾ ತಂತ್ರಕ್ಕೆ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಇಂಥ ಅಪೂರ್ವವಾದ ಕೋಟೆಯನ್ನು ಉಳಿಸಿ ಸಂರಕ್ಷಿಸುವ ಹೊಣೆಗಾರಿಕೆ ಎಲ್ಲರದಾಗಿದೆ. ಕುಮಾರ್ ರೈತ, ಸುದ್ದಿ ಟಿವಿ, ಬೆಂಗಳೂರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.